ಫ್ರೆಂಡ್ಸ್ 2020 ಟಾಪ್ 5 ಅಪ್ಲಿಕೇಶನ್ನಲ್ಲಿ ನಾನು ಇದು ಒಂದು ಕೂಡ ಅಪ್ಲಿಕೇಶನ್ ಆ್ಯಡ್ ಮಾಡೋಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್। ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಡೈಲಿ ಪೈಸಾ ಅಂತ। ಡೈಲಿ ಪೈಸಾ ಅಪ್ಲಿಕೇಶನು ತುಂಬ ಒಂದು ಜೆನ್ಯೂನ್ ಮತ್ತು ಟ್ರಸ್ಟೆಡ್ ಆದ ಅಪ್ಲಿಕೇಶನ್ ಇದೆ ಫ್ರೆಂಡ್ಸ್। ತುಂಬ ಒಂದು ಫೇವ್ರೇಟ್ ಅಪ್ಲಿಕೇಶನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ। ಇದು ತುಂಬ ಒಂದು ಸೆಲ್ಫ್ ಅರ್ನಿಂಗ್ ಅಪ್ಲಿಕೇಶನ್ ಆಗಿದೆ, ಪೂರ್ತಿಯಾದ ಒಂದು ಸೆಲ್ಫ್ ಅರ್ನಿಂಗ್ ಅಪ್ಲಿಕೇಶನ್ ಆಗಿದೆ ಮತ್ತು ಇದು ಒಂದು ಲಿಜಿಟ್ ಆದ ಅಪ್ಲಿಕೇಶನ್, ಒಂದು ತುಂಬ ಒಳ್ಳೆಯ ಅಪ್ಲಿಕೇಶನ್ ಮತ್ತು ಇನ್ಸ್ಟೆಂಟಾಗಿ ಇದರಲ್ಲಿ ಪೇಮೆಂಟ್ ಕೊಡುತ್ತೆ। ಇನ್ನೊಂದು ಬ್ಯಾಂಕು ಅಥವಾ ಪೇಟಿಎಮ್ಮು ಇಲ್ಲಾಂದರೆ ಮೊಬೈಲ್ ರೀಚಾರ್ಜ್ ಕೂಡ ಇದರಲ್ಲಿ ಮಾಡ್ಕೋಬೋದು। ಸೊ ಪೂರ್ತಿ ಇದು ಸೆಲ್ಫ್ ಅರ್ನಿಂಗ್ ಅಪ್ಲಿಕೇಶನ್ ಆಗಿದೆ। ಇದರ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್। ವಿಡಿಯೋದ ಡಿಸ್ಕ್ರಿಪ್ಷನಿಂದ ನೀವು ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ। ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಂಡ ತಕ್ಷಣ ಸಿಂಪಲ್ ಆದ ಒಂದು ಸೈನಪ್ ಪ್ರೊಸೆಸ್ ಇದೆ ಫ್ರೆಂಡ್ಸ್। ಸೈನಪ್ ಪ್ರೊಸೆಸ್ ಏನಂದರೆ ಯಾವುದೇ ಪರ್ಮಿಷನ್ ಕೇಳೋದು ಅಲವ್ ಅಂತ ಕೊಡ್ಕೋತ ಬರಬೇಕು। ಕೊನೆಗೆ ಕೇಳುತ್ತೆ ನಿಮ್ಮ ಒಂದು ಜಿಮೇಲ್ ಐ ಡಿ ಕೇಳುತ್ತೆ, ಅದೇ ರೀತಿ ಆಪ್ಷನಲ್ ಆಗಿ ರೆಫರ್ ಕೋಡ್ ಕೇಳುತ್ತೆ ಫ್ರೆಂಡ್ಸ್। ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ಒಂದು ರೆಫರ್ ಕೋಡನ್ನು ಹಾಕಿ, ರೆಫರ್ ಕೋಡ್ ಹಾಕೋದ್ರಿಂದ ಏನಂದರೆ ಪೇಮೆಂಟ್ ಕೂಡ ನಮ್ಮ ಒಂದು ಚಾನಲ್ನಿಂದ ಡೌನ್ಲೋಡ್ ಮಾಡ್ಕೊಂಡಿರೋ ಒಂದು ರೆಫರ್ ಕೋಡಿಂದ ಪೇಮೆಂಟ್ ನಿಮಗೆ ಇನ್ಸ್ಟೆಂಟಾಗಿ ಸಿಗುತ್ತೆ ಮತ್ತು ಖಂಡಿತವಾಗಿ ಸಿಗುತ್ತೆ। ಅದೇ ರೀತಿಯಾಗಿ ಸೈನ್ ಅಪ್ ಬೋನಸಲ್ಲಿ ನಿಮಗೆ ಸ್ವಲ್ಪ ಕಾಯಿನ್ಸ್ ಸಿಗ್ತಾ ಇರುತ್ತೆ। ಡೈಲಿ ಪೈಸಾ ಒಂದು ತುಂಬ ಒಂದು ಟ್ರಸ್ಟೆಡ್ ಅಪ್ಲಿಕೇಶನು, ಇನ್ಸ್ಟೆಂಟಾಗಿ ಕಾಯಿನ್ಸ್ ಕೊಡ್ತಾ ಹೋಗುತ್ತೆ, ತುಂಬ ಒಂದು ಜೆನ್ಯೂನ್ ಅಪ್ಲಿಕೇಶನ್ ಆಗಿದ್ದು ಫ್ರೆಂಡ್ಸ್। ನಾನು ಇದನ್ನು ಯೂಸ್ ಮಾಡ್ತಾ ತುಂಬ ಒಂದು ಹೆಲ್ಪ್ಫುಲ್ ಆದ ಒಂದು ಅಪ್ಲಿಕೇಶನ್ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್। ಇದು ತುಂಬ ನನಗೆ ಇಂಟ್ರೆಸ್ಟ್ ಆಗಿರೋ ಅಪ್ಲಿಕೇಶನ್ ಆಗಿದೆ, ಹಾಗೆ ಇದನ್ನು ನನ್ನ ಒಂದು ಫೇವ್ರೇಟ್ ಅಪ್ಲಿಕೇಶನ್ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್। ನಿಮಗೆ ಏನಾದರೂ ತೊಂದರೆ ಬಂದರೆ ಇಲ್ಲಿ ವಾಟ್ಸಪ್ ಅಂತ ಆಪ್ಷನ್ ಇದೆ ನೋಡಿ, ವಾಟ್ಸಪ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಇವರ ಜೊತೆ ಚಾಟ್ ಮಾಡಿ ನೀವು ಪೇಮೆಂಟ್ಗೆ ಏನಾದರೂ ರಿಕ್ವೆಸ್ಟ್ ಹಾಕಿದ್ರೆ ಪೇಮೆಂಟ್ ಬರಲಿಲ್ಲ ಅಂದರೆ ಕೇಳ್ಬೋದು, ಆದರೆ 100% ಇದು ಪೇಮೆಂಟ್ ಮಾಡುತ್ತೆ ಫ್ರೆಂಡ್ಸ್। ನೋಡ್ತಾ ಇರ್ಬೋದು ಪೇಮೆಂಟ್ ಮೆಥಡು ಪೇಟಿಎಮ್ಮು, ಮೊಬೈಲ್ ರೀಚಾರ್ಜು, ಬ್ಯಾಂಕು ಫ್ರೆಂಡ್ಸ್। ಬ್ಯಾಂಕ್ಗೆ ಪೇಟಿಎಮ್ಗೆ ತೊಗೋಬೇಕಂದ್ರೆ ತುಂಬ ಒಂದು ಇಂಟ್ರೆಸ್ಟೆಡ್ ಅಪ್ಲಿಕೇಶನ್ ಇದೆ ಇದು। ಬ್ಯಾಂಕು, ಮೊಬೈಲ್ ರೀಚಾರ್ಜ್, ಪೇಟಿಎಮ್ ಈ ರೀತಿಯಾದ ಒಂದು ಟ್ರಸ್ಟೆಡ್ ಅಪ್ಲಿಕೇಶನ್ ಆಗಿದ್ದರಿಂದಾನೇ ಇಷ್ಟೊಂದು ಇಷ್ಟೊಂದು ಆಪ್ಷನನ್ನು ಇಲ್ಲಿ ಕೊಟ್ಟಿದೆ। ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಇನ್ಕಮ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಇಲ್ಲಿ ಇಷ್ಟು ಇನ್ಕಮ್ಗಳು ಇಲ್ಲಿ ಒಂದು ಅರ್ನಿಂಗ್ ಮಾಡೋಕೆ ಇವೆ ಫ್ರೆಂಡ್ಸ್। ಯಾವ ರೀತಿ ಅಂದರೆ ಟುಡೇ ಟಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು, ಅದೇ ರೀತಿಯಾಗಿ ಮತ್ತು ಆ್ಯಕ್ಟಿವ್ ಟಾಸ್ಕ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು। ಟುಡೇ ಟಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ, ನೋಡ್ತಾ ಇರಿ ಟುಡೇ ಟಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟಾಸ್ಕ್ಗಳು ಕಾಣ್ತಾ ಇರ್ತವೆ, ಟೈಮ್ ಟು ಟೈಮ್ ಟಾಸ್ಕ್ಗಳು ಓಪನ್ ಮಾಡ್ತವೆ। ಇಲ್ಲಿ ಒಂದು ಟಾಸ್ಕ್ ಓಪನ್ ಆಗಿದೆ ನಂದು, ಓಪನ್ ಆದಮೇಲೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ, ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಒಂದು ಆಪ್ಷನ್ ಬರ್ತಾ ಇದ್ದಾವೆ ಇವು ನೀವು ಫ್ರೆಂಡ್ಸ್। ಇನ್ನು ಆಮೇಲೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಸಬ್ಮಿಟ್ ಬಟನ್ ಮೇಲೆ ಶೇರ್ 3 ಆನ್ ಮಿನಿಮಮ್ ವಾಟ್ಸಪ್ ಗ್ರೂಪ್ ಅಂತ ಇದೆ, ನೋಡ್ತಾ ಇರ್ಬೋದು ಇಲ್ಲಿ ಶೇರ್ ಅಂತ ಆಪ್ಷನ್ ಬಂದಿದೆಯಲ್ವ, ಅದು ಏನು ಹೇಳುತ್ತೆ ಹಾಗೆ ಮಾಡ್ತಾ ಹೋಗಬೇಕು। ಶೇರ್ ಆಪ್ಷನ್ ಅಂತ ಬಂದಿದೆ, ಶೇರ್ ಅಂತ ಮಾಡಿ ನಾನು ವಾಟ್ಸಪ್ಪಲ್ಲಿ ಇದನ್ನು 3 ಆಪ್ಷನ್ ಶೇರ್ ಮಾಡ್ತೇನೆ, ನೋಡ್ತಾ ಇರ್ಬೋದು ನಾನು 3 ಆಪ್ಷನನ್ನು ಇಲ್ಲಿ ಶೇರ್ ಮಾಡಿದ್ದೀನಿ। ಆಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಸೊ ಬೂಮ್ ಗಾಯ್ಸ್ ನೋಡ್ತಾ ಇರ್ಬೋದು 100 ಕಾಯಿನ್ಸ್ ಅರ್ನ್, ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ 100 ಕಾಯಿನ್ಸ್ ಇಲ್ಲಿ ಅರ್ನ್ ಆಗಿದೆ ನೋಡ್ತಾ ಇರ್ಬೋದು। ಅದೇ ರೀತಿ 7 ರಿಂದ 9 ಗಂಟೆಗೆ ಇಲ್ಲಿ ಓಪನ್ ಆಗ್ತಾ ಇರೋದು, ಇದು ಟಾಸ್ಕ್ ಇನ್ನೂ 2 ಅವರ್ ಬಿಟ್ಟು ಓಪನ್ ಆಗುತ್ತೆ। ಈ ರೀತಿಯಾಗಿ ಟಾಸ್ಕನ್ನು ಕಂಪ್ಲೀಟ್ ಮಾಡ್ಕೋಬೇಕು। ಅದೇ ರೀತಿಯಾಗಿ ಲೈವ್ ಆಗಿ ನಿಮ್ಮ ಮುಂದೆ ರೆಡಿ ಮಚ್ಚಿ ತೋರಿಸ್ತೀನಿ। ಪೇಟಿಎಮ್ ಅಂತ ಆಪ್ಷನ್ ಇದೆ ನೋಡಿ, ಪೇಟಿಎಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಅದೇ ರೀತಿಯಾಗಿ ಇಲ್ಲಿ ಆ್ಯಡ್ಸ್ ಬರ್ತಾ ಇವೆ ನೋಡಿ, ಇದನ್ನು ಆ್ಯಡ್ಸನ್ನು ಕ್ಲೋಸ್ ಮಾಡಬೇಕು। ಸೊ ಕ್ಲೋಸ್ ಮಾಡೋಕ್ಕೆ ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ವೇಟ್ ಮೇಲೆ ಇಲ್ಲಿ ಬ್ಯಾಕ್ ಬಟನ್ ಬರುತ್ತೆ, ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಫ್ರೆಂಡ್ಸ್। ಪೇಟಿಎಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಕ್ಲಿಕ್ ಮಾಡಿದ ತಕ್ಷಣ ನಾನು ಈಗ 25 ರೂಪೀಸನ್ನು ರೆಡೀಮ್ ಕೊಡ್ತಾ ಇದ್ದೀನಿ, ಇಲ್ಲಿ ನಿಮಗೆ 10,000 ರೆಡಿಮಿ 10,000 ಕಾಯಿನ್ಸ್ಗೆ 10 ರೂಪಾಯಿ ಆಗುತ್ತೆ। ಅದೇ ರೀತಿಯಾಗಿ ನನ್ನ ಅಕೌಂಟಲ್ಲಿ 39,000 ಕಾಯಿನ್ಸ್ ಇದೆ, ಅಂದರೆ ನಾನು 25 ರೂಪೀಸನ್ನು ಇಲ್ಲಿ ತೊಗೋತಾ ಇದ್ದೀನಿ, 25,000 ಕಾಯಿನ್ಸ್ ಹಾಕಿ ಆಗ ರಿಕ್ವೆಸ್ಟ್ ಪೇಮೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ, ನೋಡ್ತಾ ಇರ್ಬೋದು ಯುವರ್ ರಿಡೀಮ್ ರಿಕ್ವೆಸ್ಟ್ ಅಕ್ಸೆಪ್ಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ। ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇದು ಟ್ರಸ್ಟೆಡ್ ಅಪ್ಲಿಕೇಶನ್ ಆಗಿರೋದ್ರಿಂದ ಇನ್ಸ್ಟೆಂಟಾಗಿ ಕೂಡ ಪೇಮೆಂಟ್ ಕೊಡ್ಬೋದು ಅಥವಾ 4 ಗಂಟೆ ಒಳಗೆ ಪೇಮೆಂಟ್ ಕೊಡ್ಬೋದು, ಮತ್ತು ತುಂಬ ಟ್ರಸ್ಟೆಡ್ ಮತ್ತು ಜೆನ್ಯೂನ್ ಅಪ್ಲಿಕೇಶನ್ ಆಗಿರೋದ್ರಿಂದ ಇದರಲ್ಲಿ 100% ಪೇಮೆಂಟ್ ಬರುತ್ತೆ ಫ್ರೆಂಡ್ಸ್। ನನ್ನ ಒಂದು ಜವಾಬ್ದಾರಿ ಇದೆ, 100% ಪೇಮೆಂಟ್ ಬರುತ್ತೆ। ಆಮೇಲೆ ಇಲ್ಲಿ ನೆಕ್ಸ್ಟ್ ಅಪ್ಲಿಕೇಶನ್ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಆ್ಯಕ್ಟಿವ್ ಟಾಸ್ಕ್ ಅಂತ ಬಂದಿದೆ, ಅಂದರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆ್ಯಕ್ಟಿವ್ ಟಾಸ್ಕಲ್ಲಿ ಏನು ಬರುತ್ತಪ್ಪ ಅಂದರೆ ಇವಾಗ ಏನೂ ಇಲ್ಲ, ಏನಂದರೆ ಇಲ್ಲಿ ಡೈಲಿ ಟಾಸ್ಕ್ ಅಂತ ಆಪ್ಷನ್ ಇರುತ್ತಲ್ವ, ಅಲ್ಲಿ ಕೆಲವೊಂದು ಆಪ್ಷನ್ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡೋಕ್ಕೆ ಕೇಳುತ್ತೆ, ಇವ್ರದ್ದೇ ಆದ ಒಂದು ಕೆಲವೊಂದು ಫೋಟೋ ಎಡಿಟಿಂಗ್ ಆ್ಯಪ್ಸ್ಗಳಿವೆ, ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಆ್ಯಪನ್ನು 10 ನಿಮಿಷ ಓಪನ್ ಮಾಡಬೇಕು. 10 ನಿಮಿಷ ಓಪನ್ ಮಾಡಿದ ತಕ್ಷಣ 750 ಕಾಯಿನ್ಸ್ ನಮಗೆ ಕೊಡ್ತಾರೆ ಫ್ರೆಂಡ್ಸ್. 750 ಕಾಯಿನ್ಸ್ ಅಂದರೆ 1000 ಕಾಯಿನ್ಸ್ಗೆ 1 ರೂಪಾಯಿ ಆಗುತ್ತೆ. 750 ಕಾಯಿನ್ಸ್ ಅಂದರೆ ಒಂದು ಆ್ಯಪ್ ಡೌನ್ಲೋಡ್ ಮಾಡೋದ್ರಿಂದ 1 ರೂಪಾಯಿ ಕೊಡ್ತಾರೆ. ಅದೇ ರೀತಿಗೆ ಆ ಆ್ಯಪ್ ಡೌನ್ಲೋಡ್ ಮಾಡಿರೋ ಆ್ಯಪು ಈ ಒಂದು ಆ್ಯಕ್ಟಿವ್ ಟಾಸ್ಕ್ನಲ್ಲಿ ಬರುತ್ತೆ. ಆ ಆ್ಯಪನ್ನು 2 ದಿನ ಇಟ್ಟು ಆಮೇಲೆ ನೀವು ಇಲ್ಲಿ ಓಪನ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ 500 ಕಾಯಿನ್ಸ್ ಎಕ್ಸ್ಟ್ರಾ ಕೊಡ್ತಾರೆ ಫ್ರೆಂಡ್ಸ್. ಒಂದು ಆ್ಯಪನ್ನ ನೀವು 2 ದಿನ ಇಡೋಕ್ಕಾಗಲ್ಲ, ನಾನು ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಡಿಲೀಟ್ ಮಾಡ್ತೇನೆ ಅಂದರೂ ಕೂಡ ಇದು ತುಂಬ ಒಂದು ಜೆನ್ಯೂನ್ ಆದ ಅಪ್ಲಿಕೇಶನ್ ಆಗಿದೆ. ಸೊ ನಿಮಗೆ ಒಂದು ಆ್ಯಪ್ ಡೌನ್ಲೋಡ್ ಮಾಡೋದ್ರಿಂದ 1 ರೂಪಾಯಿ ಸಿಗುತ್ತೆ. ಅದೇ ರೀತಿಗೆ ತುಂಬ ಆಪ್ಷನ್ಗಳಿವೆ ನೋಡಿ, ಫೈಂಡ್ ಡಿಫ್ರೆನ್ಸು ಮತ್ತು ಕನೆಕ್ಟಿಂಗ್ ಡಾಟ್ಸು ಮತ್ತು ಇವು ಗೇಮ್ಗಳಿವೆ. ಮತ್ತು ಅದೇ ರೀತಿಯಾಗಿ ಲಕ್ಕಿ ಸ್ಪಿನ್ನರ್ ಅಂತ ಆಪ್ಷನ್ ಇದೆ ನೋಡಿ. ಲಕ್ಕಿ ಸ್ಪಿನ್ನರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಕ್ಕಿ ಸ್ಪಿನ್ನರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಸ್ಪಿನ್ ವಾಚ್ ವಿಡಿಯೋ ಆ್ಯಂಡ್ ಗೆಟ್ ಸ್ಪಿನ್ ಅಂತ ಬಂದಿದೆ. ಆಮೇಲೆ ನಾನು ಇವಾಗ ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಫ್ರೀ ಸ್ಪಿನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋದ್ರಿಂದ ಒಂದು ಆ್ಯಡ್ ಶೋ ಆಗುತ್ತೆ. ಆ್ಯಡ್ ಶೋ ಆದಮೇಲೆ 2 ಸ್ಪಿನ್ ಸಿಗ್ತಾ ಇದೆ. 2 ಸ್ಪಿನ್ನಿಂದ ನೀವು ಸ್ಪಿನ್ ಮಾಡಿಕೊಂಡು ಇಲ್ಲಿ ಕಾಯಿನನ್ನು ಅರ್ನ್ ಮಾಡ್ಬೋದು. ಮತ್ತು ಅದೇ ರೀತಿ ಗೆಸ್ ವರ್ಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು ಫ್ರೆಂಡ್ಸ್. ಎಲ್ಲ ಒಂದು ಆಪ್ಷನ್ನ ನೀವು ಇಲ್ಲಿ ನೋಡ್ಕೊಳ್ಳಿ. ಅದೇ ರೀತಿ ಡ್ಯಾಶ್ ಬೋರ್ಡಲ್ಲಿ ನೀವು ಕಾಣಿಸ್ತಾ ಇರೋ ಕಾಯಿನ್ ನೋಡ್ಕೊಳ್ಳಿ. 39,000 ಕಾಯಿನ್ಸ್ಗಳು ನನ್ನ ಹತ್ರ ಇವೆ, ಅಂದರೆ 39 ರೂಪಾಯಿ. ನಾನು ಇವಾಗಲೇ ರಿಕ್ವೆಸ್ಟ್ ಹಚ್ಚಿದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು 25,000 ಕಾಯಿನ್ಸನ್ನು ಹೋಗಿದೆ. ಮತ್ತು ನನ್ನ ಹತ್ರ ಇವಾಗ 14,000 ಕಾಯಿನ್ಸ್ ಇಲ್ಲಿ ಉಳಿದಿದೆ ಫ್ರೆಂಡ್ಸ್. ಅದೇ ರೀತಿಗೆ ನೀವು ಇಲ್ಲಿ ಶೇರ್ ಆ್ಯಂಡ್ ಅರ್ನ್ ಕೂಡ ಮಾಡ್ಬೋದು. ಅಪ್ಲಿಕೇಶನ್ ಶೇರ್ ಮಾಡಿ ಕೂಡ ಹಣವನ್ನು ಮಾಡ್ಕೋಬೋದು. ಇಲ್ಲಿ ಫ್ರೆಂಡ್ಸ್ ಎಷ್ಟು ಲೆವೆಲ್ ಅರ್ನಿಂಗ್ ಆಗುತ್ತೆ, ಇಲ್ಲಿ ಲೆವೆಲ್ ಅರ್ನಿಂಗು ಇದರಲ್ಲಿ ಕಾಣಿಸ್ಕೋತ್ತೆ ಫ್ರೆಂಡ್ಸ್. ಒಂದು ತುಂಬ ಒಂದು ಜೆನ್ಯೂನ್ ಆದ ಮತ್ತು ಟ್ರಸ್ಟೆಡ್ ಅಪ್ಲಿಕೇಶನ್ ಇದೆ. ಇಂಥ ಒಂದು ಅಪ್ಲಿಕೇಶನ್ ಇನ್ನೂ ತನಕ ಸಿಕ್ಕಿಲ್ಲ ಫ್ರೆಂಡ್ಸ್. ನನಗೆ ತುಂಬ ಒಂದು ಬೆಟರ್ ಆದ ಅಪ್ಲಿಕೇಶನ್ ಅನಿಸಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಾರದೆ ಹೋಗಬೇಡಿ. ನಮ್ಮ ಜೆನ್ಯೂನ್ ಸಬ್ಸ್ಕ್ರೈಬರ್ಗಾಗಿ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಲೇಬೇಕು ಅಂತ ಹೇಳ್ತೀನಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್.